ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ದುಡಿಮೆ ಇಲ್ಲದೆ ಆರ್ಥಿಕ ಸಂಕಷ್ಟದಲ್ಲಿದ್ದ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಆಟೋ ಚಾಲಕರಿಗೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ದಿನಸಿ ಕಿಟ್ ವಿತರಿಸಲಾಯಿತು. ಬಿಬಿಎಂಪಿ ಮಾಜಿ ಉಪಮೇಯರ್ ಎಲ್ ಶ್ರೀನಿವಾಸ್ ನೇತೃತ್ವದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಆಟೋ ಚಾಲಕರಿಗೆ ದಿನಸಿ ಕಿಟ್ ವಿತರಿಸಿದರು. ಆದರೆ ಕರೋನಾ ಒಂದು ಬುದ್ಧಿವಾದನೂ ಕಲಿಸಿದೆ, ಒಂದು ಪಾಠನೂ ಕಲಿಸಿದೆ ನಮಗೆಲ್ಲ. ಏನು ಪಾಠ ಅಂದರೆ, ಮಾನವೀಯತೆ. ಯಾರು ಕಷ್ಟದಲ್ಲಿದ್ದಾರೆ, ಯಾರು ಪಾಪ ನೋವಿನಲ್ಲಿದ್ದಾರೆ, ಅವರಿಗೆ ಸ್ಪಂದನೆ ಮಾಡ್ತೈತಲ್ಲ ಈ ಆಟೋ. ಯಾರು ಕರ್ಕೊಂಡು ಹೋಗ್ತಾರೆ ಮನೆಯಲ್ಲಿ ನೀವು ನೋಡಿದ್ದೀರಾ? ಕರೋನಾ ಬಂದಾಗ ಮಗ ತಂದೆನ ಆಸ್ಪತ್ರೆಗೆ ಕರ್ಕೊಂಡೋಗಿಲ್ಲ, ಸ್ವಂತ ಮಗ ಆಸ್ತಿಯನ್ನ ಹಂಚ್ಕೊಳ್ಳೋ ಅಂತ ಜನ್ಮ ಕೊಟ್ಟನು. ಸ್ವಂತ ಅಳಿಯ ಪತ್ತೆ ಇಲ್ಲ, ಅವಾಗ ಕರ್ಕೊಂಡೋದವ್ರು ಯಾರು? ಆಟೋ ರಿಕ್ಷಾ ಡ್ರೈವರು, ಟ್ಯಾಕ್ಸಿ ಡ್ರೈವರು, ಆಂಬ್ಯುಲೆನ್ಸ್ ಡ್ರೈವರು, ಡ್ರೈವರ್. ನಮ್ಮ ಪದ್ಮನಾಭನಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಆಟೋ ಡ್ರೈವರ್ಸ್ ಮತ್ತು ಓಲಾ ಡ್ರೈವರ್ಸು ಇವರುಗಳನ್ನು ಗುರುತಿಸಿ ಸುಮಾರು 1000 ಜನಕ್ಕೆ ನಾವು ಆಹಾರ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡಿದ್ವಿ. ಯಾಕೆ ಅಂತಂದರೆ, ಇವತ್ತು ಕೊರೋನಾ ಎರಡನೇ ಅಲೆ ಬಂದು ಸಾಕಷ್ಟು ಸಂಕಷ್ಟದಲ್ಲಿ ಜನ ಇದ್ದಾರೆ. ಲಾಕ್ಡೌನ್ ಕೂಡ ಆಗಿತ್ತು. ಲಾಕ್ಡೌನ್ನಲ್ಲಿ ಆಟೋ ಚಾಲಕರು ಆಟೋಗಳನ್ನು ಎಲ್ಲಿ ಓಡಿಸ್ಲಿಕ್ಕಾಗಲಿಲ್ಲ. ಅದರಿಂದ ಅವರ ಕುಟುಂಬಗಳು ಭಾಳ ಕಷ್ಟದಲ್ಲಿ ಇರ್ತಕ್ಕಂಥ ಕುಟುಂಬಗಳು. ಅದಕ್ಕೋಸ್ಕರವಾಗಿ ನಾವು ಏನೋ ಒಂದು ಸಹಾಯ ಮಾಡಬೇಕು ಅಂತೇಳಿ ನಾವು ಇವತ್ತು ಸುಮಾರು 1000 ಜನಕ್ಕೆ ದಿನಸಿ ಕಿಟ್ಗಳನ್ನು ಕೊಟ್ಟಿದ್ದೀನಿ. ಸಂಸದ ತೇಜಸ್ವಿ ಸೂರ್ಯ, ಮಾಜಿ ಕಾರ್ಪೊರೇಟರ್ ಎಎಚ್ ಬಸವರಾಜ್, ಹೆಚ್ ಸುರೇಶ್ ಮುಂತಾದ ಮುಖಂಡರು ದಿನಸಿ ಕಿಟ್ ವಿತರಣಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಕೊರೋನಾ ವಿರುದ್ಧ ನಮಗಿರುವಂತಹ ಒಂದೇ ಒಂದು ಮಾರ್ಗ ಅದನ್ನು ಗೆಲ್ಲಲಿಕ್ಕೆ ಅಂದ್ರೆ ಲಸಿಕೆ ಮಾತ್ರ. ದಯವಿಟ್ಟು ನೀವು ಕೂಡ ಲಸಿಕೆ ಪಡ್ಕೊಳ್ಳಿ. ನಿಮ್ಮ ಸಹ ಆಟೋ ಚಾಲಕರ ಸ್ನೇಹಿತರು ಯಾರಿದ್ದಾರೆ ಅವ್ರಿಗೂ ಕೂಡ ಲಸಿಕೆ ತಗೊಳ್ಳೋದಕ್ಕೆ ದಯವಿಟ್ಟು ತಿಳಿಸಿ ಲಸಿಕೆಯನ್ನು ಪಡೆದುಕೊಳ್ಳಿ. ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇರೋದು ಇಷ್ಟೇ, ಆ ಬೆಂಗಳೂರಿನ ಆಟೋ ಚಾಲಕರು ಲಸಿಕೆ ಪಡ್ಕೊಂಡು ಅವರು ಕೊರೋನಾ ಮುಕ್ತರಾದರು ಅಂತಂದ್ರೆ ಇಡೀ ಬೆಂಗಳೂರು ಸುರಕ್ಷಿತವಾಗಿರುತ್ತೆ, ನಿಮ್ಮೆಲ್ಲರೂ ಜವಾಬ್ದಾರಿ. ದಯವಿಟ್ಟು ಇದನ್ನು ನೀವು ಮಾಡಬೇಕು. ವರದಿಗಾರರು ಕ್ಯಾತನಹಳ್ಳಿ ಚಂದ್ರಶೇಖರ್, ನನ್ನ ಕಿರಣ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.